ಆಯಲೋ ನನ್ನ ನೆಚ್ಚಿನ ಸಬ್ಸ್ಕ್ರೈಬರ್ಗಳೇ, ಇದನ್ನ ನಾವೇನು ಡಿಸ್ಕಸ್ ಮಾಡೋಣ ಅಂದರೆ, ಕೋವಿಡ್ ಕೊರೋನಾ ವೈರಸ್ ನಮ್ಮ ಕರ್ನಾಟಕದಲ್ಲಿ ತುಂಬ ಜಾಸ್ತಿ ಆದ ಕಾರಣ ಬೆಂಗಳೂರು 50-50 ಲಾಕ್ಡೌನ್ ಮತ್ತು ನೈಟ್ ಕರ್ಫ್ಯೂಸ್ ಆಯೋಜನೆ ಮಾಡಿದ್ದಾರೆ. ಆಯೋಜನೆ ಮಾಡಿದರೂ ಕೊರೋನಾ ವೈರಸ್ ಏರುತ್ತಿರುವುದರಿಂದ ಗ್ರಾಮೀಣ ಪ್ರದೇಶಗಳು ಮತ್ತು ಅಂದರೆ ಡಿಸ್ಟಿಕ್ನಲ್ಲಿರುವ ಕಾಲೇಜ್ ಯಂಗ್ಸ್ಟರ್ಸ್ಗೆ ವ್ಯಾಕ್ಸಿನ್ ಕೊಡಲು ಕರ್ನಾಟಕ ಒಂದು ಪ್ಲ್ಯಾನ್ ಮಾಡಿದೆ. ಅದರ ಪ್ರಕಾರ ಕರ್ನಾಟಕದ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ಅಂತ ಇರುತ್ತಲ್ವಾ, ಅಲ್ಲಿಗೆ ಕೋವ್ಯಾಕ್ಸಿನ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದರ ಕಡೆಯಿಂದ ಅಲ್ಲಿರುವ ಅಪಾಯಿಂಟ್ ಆಗಿರುವ ನರ್ಸ್ಗಳು ಎಲ್ಲ ಕಾಲೇಜುಗಳಿಗೂ ವ್ಯಾಕ್ಸಿನ್ ಸಲ್ಲಿಸಿ ಮಕ್ಕಳನ್ನು ವ್ಯಾಕ್ಸಿನೇಟ್ ಮಾಡಬೇಕೆಂದು ಕರ್ನಾಟಕ ಗೌರ್ಮೆಂಟ್ ಆದೇಶ ಮಾಡಿದೆ. ಅದರ ಪ್ರಕಾರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಬೆಂಗಳೂರು, ಹಲವಾರು, ಕೊಪ್ಪಳ, ದಕ್ಷಿಣ ಕನ್ನಡ, ಹಾವೇರಿ ಅದರ ಕಡೆಯೆಲ್ಲ ಮಾಡುತ್ತಿದ್ದಾರೆ. ಹಾಗೆ ನಾವು ಈ ಯೋಜನೆ ತರಲು ಕಾರಣವೇನೆಂದರೆ, ನಮ್ಮ ಸೆಂಟ್ರಲ್ನಲ್ಲಿರುವ ಹೆಲ್ತ್ ಮಿನಿಸ್ಟರ್ 7,40,57,57,000 ವ್ಯಾಕ್ಸಿನ್ ಅನ್ನು ಎಕ್ಸ್ಪೋರ್ಟ್ ಮಾಡಿಕೊಂಡಿದ್ದಾರೆ. ಆ 7,40,57,57,000 ವ್ಯಾಕ್ಸಿನ್ಗಳು ಎಲ್ಲ ಸ್ಟೇಟ್ಗಳು ಅಂದರೆ ಕರ್ನಾಟಕದಲ್ಲಿರುವ ಆಂಧ್ರ ಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟ್ ಆಗಿದೆ. ಅದು ಹಾಕ್ಸ್ಕೊಳ್ಳೋಕೆ ಎಲಿಜಿಬಿಲಿಟಿ ಇರೋದು ಯಾರಿಗಂದರೆ ಬರೀ 15-18 ಇಯರ್ಸ್ ವರ್ಗಿರೋ ಮಕ್ಕಳಿಗೆ ಮಾತ್ರ. ಅದರಲ್ಲಿ ನಮಗೆ ಲಾಭ ಏನಂದರೆ, ಬೇರೆ ಸ್ಟೇಟ್ ಮಕ್ಕಳು ಎಲ್ಲ ಕೋವಿನ್ ಅನ್ನೋ ಆ್ಯಪಿನ ಮೂಲಕ ರಿಜಿಸ್ಟರ್ ಆಗಿ ವ್ಯಾಕ್ಸಿನ್ ಹಾಕಿಸ್ಕೋಬೇಕಾಗುತ್ತೆ. ಆದರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಇದರಲ್ಲಿ ಒಳ್ಳೆಯ ಪ್ರಮುಖ ಆಲೋಚನೆ ಮಾಡಿ ಒಳ್ಳೆಯ ನಿರ್ಧಾರ ತೊಗೊಂಡಿದ್ದಾರೆ. ಇದರಲ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಬೆಸ್ಟ್ ಅಂತ ಹೇಳ್ಬೋದು. ಅದರ್ ಸ್ಟೇಟ್ಸಲ್ಲೆಲ್ಲ ಕೋವಿನ್ನಲ್ಲಿ ರಿಜಿಸ್ಟರ್ ಮಾಡಿ ಮಾಡ್ಕೋಬೇಕು. ಇದರಲ್ಲಿ ಒಳ್ಳೆಯ ಯೋಚನೆ ಮಾಡಿ ಮಕ್ಕಳಿಗೆ ಸುಲಭವಾಗೋ ರೀತಿ ಮಾಡಿದ್ದಾರೆ. ಕೋವ್ಯಾಕ್ಸಿನ್ ತೊಗೊಂಡ್ಮೇಲೆ 3 ದಿನಕ್ಕೆ ಇಲ್ಲ ಒಂದಿನ ಮತ್ತು 3 ದಿನ ಅದರ ಒಳಗಡೆ ವ್ಯಾಕ್ಸಿನೇಟೆಡ್ ರಿಪೋರ್ಟ್ ಬರುತ್ತೆ, ವ್ಯಾಕ್ಸಿನ್ ಆಗಿದ್ದೀರಿ ಅಂತ. ಆ ವ್ಯಾಕ್ಸಿನ್ ನೀವು ಜೋಪಾನಾಗಿಕೊಂಡು ನೀವು ಕಾಲೇಜಲ್ಲಿ ಕೊಡಬೇಕಾಗುತ್ತೆ. ಕಾಲೇಜಲ್ಲಿ ಕೊಡೋ ಮೂಲಕ ನಿಮ್ಮ ಕಾಲೇಜಿಗೆ ಹೋಗು ಬರುವುದಕ್ಕೆ ಮಾಸ್ಕ್ ನೀಡಲಾಗುತ್ತದೆ ಮತ್ತು ಒಳ್ಳೆಯ ಆರೋಗ್ಯವನ್ನು ಹೊಂದಿರಬಹುದು. ಇಂತೆ ನಿಮ್ಮ ವಿಶ್ವಾಸಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು.